ಸರ್ಕಾರಿ ಜಾಗ ಉಳಿಸಲು ಚಿಟಿ ಚಿಟಿ ಮಡಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರತಿಭಟನೆ. ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಪ್ರತಿಭಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಏರ್ಪೋರ್ಟ್ ಸಮೀಪದ ಇರುವ ಶ್ರೀಮಂತ ಪಂಚಾಯಿತಿ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಪಿಡಿಒ ಶ್ರೀನಿವಾಸ್ ನನ್ನ ಕೂಡಲೇ ಅಮಾನತು ಮಾಡಬೇಕು. ಕನ್ನಮಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ಶೆಟ್ಟಿ ವಿರುದ್ಧ ಸಾಲು ಸಾಲು ಆರೋಪ. ಅಂಗನವಾಡಿ ಜಾಗವನ್ನು ನಕಲಿ ಹಕ್ಕುಪತ್ರ ಸೃಷ್ಟಿಸಿ ಖಾಸಗಿ ವ್ಯಕ್ತಿಗಳಿಗೆ ಈ ಸ್ವತ್ತು ಮಾಡಿದ್ದಾರೆ. ಕೋಟಿ ಕೋಟಿ ಆಸ್ತಿ ಮೇಲೆ ಕಣ್ಣು ಇಟ್ರ ಪಿಡಿಒ. ನಿಮ್ಮನ್ನ ನಾನು ಯಾವತ್ತೂ ಮಾತಾಡಿಲ್ಲ, ನನ್ಗೆ ಅವಶ್ಯಕತೆ ಇಲ್ಲ ನಿಮ್ಮನ್ನ ಮಾತಾಡೋಂತ ಆ ಒಂದು ಸೌಭಾಗ್ಯ ಸಿಕ್ಕಿಲ್ಲ, ಇವಾಗ ಆ ಸೌಭಾಗ್ಯ ಸಿಕ್ಕಿದೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಬೇಕೇ ಬೇಕು, ಬೇಕೇ ಬೇಕು, ತೊಲಗಲಿ ತೊಲಗಲಿ ಪಿಡಿಒ, ತೊಲಗಲಿ 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 ಆಗಲಿ ಆಗಲಿ ಪಿಡಿಒ ಅಮಾನತ್ತಾಗಲಿ, ಪಿಡಿಒ ಅಮಾನತ್ತಾಗಲಿ, ಪಿಡಿಒ ಅಮಾನತ್ತಾಗಲಿ, ಧಿಕ್ಕಾರ ಧಿಕ್ಕಾರ ಪಿಡಿಒ ಧಿಕ್ಕಾರ. ಏನೈತೆ, ಅಂಗನವಾಡಿ ಜಾಗ ಉಳಿಸಲೇಬೇಕು, ನ್ಯಾಯಕ್ಕಾಗಿ ಹೋರಾಟ ಹೋರಾಟ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಹೋರಾಟ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ತೊಲಗಲಿ ತೊಲಗಲಿ ಪಿಡಿಒ ತೊಲಗಲಿ, ತೊಲಗಲಿ ತೊಲಗಲಿ ಪಿಡಿಒ ತೊಲಗಲಿ. ಸಾಕಲ್ಲ, ಬೇಕೇ ಬೇಕು, ತೊಲಗಲಿ ತೊಲಗಲಿ ಪಿಡಿಒ ತೊಲಗಲಿ, ತೊಲಗಲಿ ತೊಲಗಲಿ ಪಿಡಿಒ ತೊಲಗಲಿ, ಬೇಕೇ ಬೇಕು, ಉಳಿಯಲಿ 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 ಉಳಿಯಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕೆಲಸಕ್ಕೆ ಬಂದು ನಮಗೆ ನೀವು ಮಾರ್ಗದರ್ಶನ ಮಾಡ್ಕೊಂಡು ಊರು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಿಮ್ಗೆ ಜವಾಬ್ದಾರಿ. ನನ್ನ ಜವಾಬ್ದಾರಿ ಏನು, ಅಲ್ಲಿ ಇಂಪ್ಲಿಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಚರ್ಚೆ ಮಾಡುವಂಥದ್ದು ನಂದು ಅಷ್ಟೇ ಕೆಲಸ. ಚರ್ಚೆಗೂ ನೀವು ಅವಕಾಶ ಕೊಡ್ತೀರಾ, ನನ್ನ ಬಾಯಿ ಹೊಡಿತೀರಾ, ಕೈ ಹೊಡಿತೀರಾ ಅಂದರೆ ನೀವಲ್ಲಿರೋಕ ಲಾಯಕ್ಕಿದ್ದೀರಾ ಅಂತ ಒಂದೇ ಒಂದು ಹೇಳ್ತೀನಿ. ಇದು ಪೂಜನಹಳ್ಳಿ ಹಕ್ಕು ಪತ್ರ, ಇದು ಇದು ಪೂಜನಹಳ್ಳಿ ಹಕ್ಕು ಪತ್ರ. ನಾನು ಇದ್ರ ಮುಂದೆ ಹಿಂದೆಗಡೆ ದಾಖಲೆ ತರ್ತೀನಿ, ಇವಾಗ ದಾಖಲೆ ತರ್ತೀನಿ, ನಿಮ್ಗೆ ದಾಖಲೆ ಮುಂದೆ ಪ್ರೆಸೆಂಟ್ ಆಗಿ ಮಾಡ್ತೀನಿ. ಇದನ್ನ ದಾಖಲೆ ಸರ್ವೆ ನಂಬರ್ ಕೊಟ್ಟಿರೋದು ನಿಮ್ಮ ನಿಮ್ಮ ಇದ್ರಾಗ ಮಾಡೋರಲ್ಲ, ಇಲಾಖೆನಾಗ ನಿಮ್ಮ ಇಲಾಖೆನಾಗ ಮಾಡೋರಲ್ಲ ಆಸ್ಪತ್ರೆ ಮೇಲೆ. ಈಗ ಸರ್ ಮೇಡಮ್ ಹೇಳಿದ್ದೀನಿ, ನಾನು ಮುಂದುವರಿತೀನಿ. ನಾನು ಭಾರಿ ಸೌಜನ್ಯವಾಗಿ ಮಾತಾಡ್ತೀನಿ ಮೇಡಮ್ ಅಂತ, ಯಾಕಂದ್ರೆ ನಾನು ನಿಮ್ಮ ಹತ್ರ ಬೇಕಾದ್ರೆ ಜೋರಾಗಿ ಮಾತಾಡೋದು. ಸಾಹೇಬ್ ಹತ್ರ ಇವನು ವಾಯಿಸಿಂಗಪ್ಪ ಅಂತಾರೆ, ಮೇಡಮ್ ಹಂಗಲ್ಲ. ಒಂದು ಲೇಡಿ ಅನ್ನೋದು ನನ್ನ ಮೇಡಮ್ ಮುಂದುವರಿತೀನಿ ಅಂದಾಗ ನಂದು ಇದ್ರಲ್ಲಿ ಫೈತ್ ಆಸಕ್ತಿ ಇಲ್ಲ, ನೀವು ಮುಂದುವರಿಬೋದು ಅಂತ. ಕ್ಯಾಮ್ರಾ ಇದ್ರೆ ಚೆಕ್ ಮಾಡ್ಕೊಳ್ಳಿ, ಅವ್ರೇನು ಮಾತಾಡೋರೆ, ನಾನೇನು ಮಾತಾಡಿದ್ದೀನಿ ಅಂತ
ಅದಾದ್ಮೇಲೆ ನ್ಯಾಯ ಸಿಕ್ಕಲ್ಲ, ನನ್ನ ಹೋರಾಟನೇ ನನ್ನ ನ್ಯಾಯ ಅಂತ ನನಗೆ ಬಂದಿರೋದು. ಇವರು ಲಕ್ಷಪತ್ರ ಕೊಡ್ತಾರೆ, ಏನು ಮಾಡಿಕೊಟ್ಟವ್ರೆ, ಇವ್ರು ಮಾಡಿಕೊಟ್ಟಿರೋದು ಲಕ್ಷಪತ್ರ ಹಿಂದೆ ಮುಂದೆ ಏನು ಅಂತ ಹೇಳ್ಬೇಕಲ್ಲ. ಸಾಹೇಬ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಹೋಗಿ ಆಫೀಸ್ ಹತ್ರ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ. ಅರವತ್ತೊಂಬತ್ತರಲ್ಲಿರೋ ಹಕ್ಪತ್ರ ಇದು ಕೊಟ್ಟಿರೋದು, ಇದ್ರ ಮೇಲೆ ಮಾಡಿರೋದು. 9,000 feet ಆಗ್ತದೆ, ಎಷ್ಟು 42 feet ಇಂಟು 25 feet. ಇಂಥವು ಕನ್ನಮಂಗ್ಲಾದಾಗೆ ಇಂಥವು ಜನಗಳು ಮಾಡ್ಕೊಂಡಿರೋದು, ಇವ್ರೇನು ಪಂಚಾಯತಿಯಲ್ಲಿ ಮಾಡ್ಕೊಟ್ಟಿರೋದು. ಈತನ ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.